ಎಲ್ಲರಿಗೂ ನಮಸ್ಕಾರ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬಿ ಎಮ್ ಪಿ ರಿಸರ್ಚ್ ಸೆಂಟರ್ನವರು ಈ ವಿಡಿಯೋವನ್ನು ತಯಾರಿಸಿದ್ದಾರೆ ಅಂದರೆ ನಮ್ಮ ಹಸ್ತದಲ್ಲಿ ಹಲವು ಚಿಹ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ಆ ಚಿಹ್ನೆಗಳು ಎಲ್ಲಿದ್ದಾಗ ಅದರ ಫಲ ಏನು ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ನೀವು ನಿಮ್ಮ ಜೀವನದ ಬಗ್ಗೆ ತಿಳಿಯಲು ಸಾಧ್ಯ ಅಂದರೆ ಒಂದೊಂದು ಚಿಹ್ನೆಗೂ ತನ್ನದೇ ಆದ ಸ್ಥಾನಮಾನಗಳಿರುತ್ತದೆ ಆ ಚಿಹ್ನೆ ಯಾವ ಪ್ರದೇಶದಲ್ಲಿ ಬಂದಾಗ ಎಲ್ಲಿ ಬಂದಾಗ ಏನು ಅದರ ಫಲ ಎಂಬುದು ತಿಳಿದುಕೊಳ್ಬೇಕು ಇಲ್ಲದ್ರೆ ನನ್ನ ಕೈಯಲ್ಲಿ ಅಂಥ ಚಿಹ್ನೆ ಇದೆ ಇಂಥ ಚಿಹ್ನೆ ಇದೆ ಇಂಥ ಸ್ಥಾನದಲ್ಲಿದೆ ಯಾವ ಸ್ಥಾನದಲ್ಲಿದೆ ನನಗೆ ಏನಾಗುತ್ತೆ ಎಂಬುದನ್ನು ನೀವು ತಿಳಿದುಕೊಳ್ಳಲು ಕಷ್ಟಪಡ್ತೀರಿ ಆದ್ದರಿಂದ ಯಾವ ಸ್ಥಾನದಲ್ಲಿ ಯಾವ ಚಿಹ್ನೆ ಇದ್ದಾಗ ಅದರ ಫಲ ಏನು ಅಂತ ತಿಳ್ಕೊಬೇಕು ಅಂದರೆ ಇವತ್ತು ನಾನು ಹೇಳುವಂಥ ಈ ಚಿಹ್ನೆ ನಿಮ್ಮ ಇದ್ದರೆ ನೀವು ತುಂಬ ಎಚ್ಚರವಾಗಿರಬೇಕು ಆ ಎಚ್ಚರವಾಗಿರುವುದಂದ್ರೇನು ಅದನ್ನು ನಿವಾರಿಸಿಕೊಂಡು ಅದರ ಬಗ್ಗೆ ನೀವು ಯಾವಾಗಲೂ ಜ್ಞಾನ ತಿಳುವಳಿಕೆ ಉಳ್ಳವರಾಗಿರೋದು ಅವೇರ್ನೆಸ್ ಇದ್ದವರಾಗಿರಬೇಕು ಅಂದರೆ ಈ ಚಿಹ್ನೆ ನಿಮ್ಮ ಹಸ್ತದಲ್ಲಿ ಇದೆ ಎಂಬುದನ್ನು ನೀವು ಸದಾ ನೆನಪಲ್ಲಿಟ್ಟುಕೊಳ್ಳಬೇಕು ಯಾಕಂದರೆ ಅದು ಅದರ ಪರವೇ ಅಂಥದ್ದು ಹಾಗಾದರೆ ಯಾವುದು ಆ ಚಿಹ್ನೆ ಅದಕ್ಕಿಂತ ಮೊದಲು ನೀವು ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಅದರ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚೇನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಡಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ ಟಿನ್ ಅಂತ ನೋಟಿಫಿಕೇಷನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಾಗ ಮಾತ್ರ ನೀವು ನಿಮ್ಮ ಅನುಮಾನಗಳು ನಿಮ್ಮ ಸಂಶಯಗಳು ನಿಮ್ಮ ಜೀವನವು ಅಭಿವೃದ್ಧಿಯ ಪಥದಲ್ಲಿ ಮುಂದುವರಿಸಿಕೊಂಡು ಹೋಗಲು ಸಾಧ್ಯ ಆದ್ದರಿಂದ ಎಲ್ಲ ವಿಷಯವನ್ನು ತಿಳಿದುಕೊಂಡಿರಬೇಕಾಗುತ್ತದೆ ಹಾಗೆಯೇ ಪ್ರತಿಯೊಂದು ವೀಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಭವಿಷ್ಯ ಏನಾದ್ರು ತಿಳಿಯಬೇಕೆಂಬ ಆಸೆ ಇದೆಯೇ ಹಾಗಿದ್ದರೆ ಇದರಲ್ಲಿ ಕೊಟ್ಟಿರುವ ವಾಟ್ಸಪ್ ನಂಬರ್ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಮುಂದೇನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ ಹಾಗೆಯೇ ನಿಮ್ಮ ಎಲ್ಲರ ಸಹಕಾರವೇ ನಮಗೆ ಮುಖ್ಯವಾಗಿ ಬೇಕಾಗಿರ್ಬೋದು ಈಗ ನಾನು ವಿಷಯಕ್ಕೆ ಬರುತ್ತೇನೆ ಏನೆಂದರೆ ಈ ಚಿಹ್ನೆ ನಾನು ಇವತ್ತು ಹೇಳುವಂಥ ಚಿಹ್ನೆ ಸೂರ್ಯಪರ್ವಕ್ಕೆ ಸಂಬಂಧಪಟ್ಟಿದ್ದು ಸೂರ್ಯಪರ್ವ ಅಂದರೆ ಯಾವುದು ಸೂರ್ಯಪರ್ವ ಅಂದರೆ ಇದೇ ನೋಡಿ ಈ ಸೂರ್ಯ ಬೆರಳ ಅಂದರೆ ಬೆರಳ ಕೆಳಗಿರುವುದೇ ಸೂರ್ಯ ಪರ್ವ ಈ ಸೂರ್ಯಪರ್ವ ಇದನ್ನು ಸೂರ್ಯಪರ್ವ ಈ ಸೂರ್ಯಪರ್ವದಲ್ಲಿ ಬಹಳ ಉತ್ತಮವಾದ ರೇಖೆಗಳಿರುತ್ತೆ ಬೇಕಾದಷ್ಟು ನಮಗಿರುತ್ತದೆ ಅಂದರೆ ಸೂರ್ಯರೇಖೆ ಚೆನ್ನಾಗಿದ್ದರೆ ಭಾಗ್ಯರೇಖೆಗಿಂತ ಉತ್ತಮವಾದಂತಹ ಫಲವನ್ನು ಕೊಡುತ್ತದೆ ಎಂದು ಹೇಳ್ತಾರೆ ಅಂದರೆ ಈ ಭಾಗ್ಯರೇಖೆ ಈ ಸೂರ್ಯರೇಖೆ ನಿಮಗೆ ಸಾಹಿತ್ಯ ಕಲೆ ಗಳಲ್ಲಿ ಹೆಚ್ಚಿನ ಇದನ್ನು ಕೊಡುತ್ತದೆ ಅದರಿಂದ ನಿಮಗೆ ಹೆಸರನ್ನು ಕೀರ್ತಿ ಅಂತಂದು ಕೊಡುತ್ತೆ ಹಣಕಾಸು ನಿಮ್ಮ ಅಭಿವೃದ್ಧಿ ಆಗುತ್ತೆ ಧನ ಅಭಿವೃದ್ಧಿ ಆಗುತ್ತೆ ಆದರೆ ಇಲ್ಲಿ ಒಂದು ಚಿಹ್ನೆ ನೋಡಿ ಹೀಗೆ ಹೀಗೆ ಇಂಟು ರೀತಿಯ ಒಂದು ಚಿಹ್ನೆ ಇಂಟು ರೀತಿಯ ಒಂದು ಚಿಹ್ನೆ ನಿಮ್ಮ ಹಸ್ತದಲ್ಲಿದ್ದರೆ ಇದನ್ನು ನೀವು ಸದಾ ನೆನಪಲ್ಲಿಟ್ಟುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾಕಂದರೆ ಈ ಚಿಹ್ನೆಗಳಿದೆಯಲ್ಲ ಈ ಚಿಹ್ನೆ ಈ ಎಂಟು ಚಿಹ್ನೆ ನಿಮಗೆ ಅಷ್ಟು ಒಳ್ಳೆಯದನ್ನು ಮಾಡುವಂಥ ಚಿಹ್ನೆಯಲ್ಲ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡುವಂಥ ಅಲ್ಲ ಅದರಿಂದ ನಿಮಗೆ ಕೆಲವು ಸಮಸ್ಯೆಗಳು ಎದುರಾಗಬಹುದು ಕೆಲವು ಸಮಸ್ಯೆ ಹಾಗಂದ್ರೇನು ಮೊದಲನೇದಾಗಿ ಧನ ನಷ್ಟವಾಗುತ್ತದೆ ಧನ ನಷ್ಟ ಅಂದರೆ ನೀವು ಎಷ್ಟೇ ಧನವನ್ನು ಸಂಪಾದನೆ ಮಾಡಿದರೂ ಅದರಲ್ಲಿ ಒಂದು ಪಾಲು ನಿಮ್ಮಿಂದ ನಷ್ಟವಾಗಿ ಹೋಗುತ್ತೆ ನಿಮಗೆ ಉಪಯೋಗ ಇಲ್ಲದೆ ಆಗುತ್ತದೆ ಇಲ್ಲ ನಿಮ್ಮಲ್ಲಿ ಕೇಸ್ ಬಂದು ಕೇಸ್ ನಡೆಸ್ತಾ ಬೇಕಾಗುತ್ತೆ ಕೇಸ್ಗಾಗಿ ಹಣ ಖರ್ಚು ಮಾಡುವಂಥ ಅನಾವಶ್ಯಕ ಕೇಸು ಇಲ್ಲ ಯಾರು ಸಾಲ ಕೊಟ್ಟಿದ್ದು ನಿಮಗೆ ವಾಪಸ್ ಬರೋದಿಲ್ಲ ಇಲ್ಲವೇ ನೀವು ಯಾವುದಾದ್ರು ವ್ಯಾಪಾರ ವ್ಯವಹಾರವನ್ನು ಆರಂಭಿಸೋಕ್ಕೂ ದುಡ್ಡು ಅಡ್ವಾನ್ಸ್ ಕೊಟ್ಟಿರ್ತೀರಿ ಅದು ವಾಪಸ್ ಬರೋದಿಲ್ಲ ಆದ್ದರಿಂದ ಇಂಥ ಚಿನ್ನ ಇದ್ದವರು ಬಹಳ ಎಚ್ಚರಿಕೆಯಿಂದ ಹಣಕಾಸನ್ನು ವ್ಯವಹಾರ ಮಾಡುವುದು ಒಳ್ಳೆಯದು ಇಲ್ಲದಿದ್ದರೆ ಧನ ನಷ್ಟವಾಗಬಹುದು ಆದುದರಿಂದ ಈ ರೀತಿಯ ಚಿಹ್ನೆ ಇದ್ದಾಗ ನೀವು ಅದರ ಬಗ್ಗೆ ಹೆಚ್ಚಿನ ಗಮನದಲ್ಲಿಟ್ಟಿರಬೇಕು ನಿಮ್ಮ ನೆನಪು ಯಾವ ಅದರ ಬಗ್ಗೆ ಇರಬೇಕು ನಾವು ಒಂದು ಆಹಾರ ಮಾಡಬೇಕಾದರೂ ಅದರ ಬಗ್ಗೆ ನೆನಪಿರಬೇಕು ಅಂದರೆ ಇದರಲ್ಲಿ ಚಿಹ್ನೆಗಳು ಹೆಚ್ಚು ಕಡಿಮೆ ಇರ್ಬೋದು ಅಂದರೆ ದೊಡ್ಡದು ಚಿಕ್ಕದು ಆಗಿರ್ಬೋದು ಚಿಕ್ಕದಿದ್ದಾಗ ನಿಮಗೆ ಅಲ್ಪ ಪ್ರಮಾಣದಲ್ಲಿ ದೊಡ್ಡದಿದ್ದಾಗ ಜಾಸ್ತಿ ನೀವು ಹೆಚ್ಚು ನಷ್ಟವನ್ನು ಧನನಷ್ಟವನ್ನು ಮಾಡುವಂಥ ಸಾಧ್ಯತೆ ಇದೆ ಇದು ಒಂದನೆಯದು ಈ ಎರಡನೇದು ನಾವು ಹೇಳೋದಾದರೆ ನಿಮ್ಮ ಇಂತಹ ಚಿಹ್ನೆ ಇರುವವರು ಇಂತಹ ಚಿಹ್ನೆ ಇದ್ದರೆ ನಿಮ್ಮ ಮನೆಯಲ್ಲಿ ಬೇರೆಯವರು ಇಲ್ಲಿ ಬೇರೆಯವರಿಗಿಂತ ಹೆಚ್ಚಿನ ಸಮಸ್ಯೆಗಳು ನೀವು ಎದುರಿಸ್ತಾ ಇರ್ಬೋದು ಮನೆಯಲ್ಲಿ ಯಾರಿಗಾದರೂ ರೋಗ ಬರ್ತಾ ಇರ್ಬೋದು ರೋಗದಿಂದ ಸಮಸ್ಯೆಗಳ ಒಬ್ಬರ ರೋಗ ಆದಮೇಲೆ ಇನ್ನೊಬ್ಬರ ಆರೋಗ್ಯ ಕೆಡ್ಬೋದು ಅಂತಹ ಪರಿಸ್ಥಿತಿ ಬರ್ಬೋದು ಇಲ್ಲ ಮನೆಯಲ್ಲಿ ಬೇರೆ ಏನಾದರೂ ಸಂಘರ್ಷ ಒಬ್ಬರ ಮನಸ್ಸು ಆಗೋದಿಲ್ಲ ಅವ್ರು ಮಾಡೋ ಹೇಳೋ ರೀತಿ ಇವ್ರಿಗೆ ಇಷ್ಟ ಆಗೋದಿಲ್ಲ ಜಗಳ ಸಮಾಧಾನ ಇರಲ್ಲ ನೆಮ್ಮದಿ ಇಲ್ಲದೆ ಇರುವಂಥದ್ದು ಅಂತಹ ಪರಿಸ್ಥಿತಿ ಬರಬಹುದು ಇಂತಹ ಚಿಹ್ನೆ ಅಸ್ತದಲ್ಲಿದ್ದರೆ ಅವರಿಗೆ ಅಂಥ ಪರಿಸ್ಥಿತಿ ಬರ್ಬೋದು ಅಂದರೆ ಜಗಳ ಆಗ್ಬೋದು ಮನೆಯಲ್ಲಿ ಸಂಘರ್ಷ ಮಾನಸಿಕ ಸಂಘರ್ಷ ಮಾನಸಿಕವಾಗಿ ತುಂಬ ಸಮಸ್ಯೆಗಳನ್ನು ಎದುರಿಸಿ ನೆಮ್ಮದಿ ಇಲ್ಲದೆ ಇರುವಂಥ ಪರಿಸ್ಥಿತಿ ಆಗುವುದು ಅಂದರೆ ಬೇರೆಯವರಗಿಂತ ನಿಮ್ಮಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ ಬೇರೆಯವರಿಗೂ ಇರುತ್ತೆ ಎಲ್ಲರಿಗೂ ಇರುತ್ತೆ ಅಂಥ ಸಮಸ್ಯೆಗಳು ಆದರೆ ಅವರಿಗಿಂತಲೂ ನಿಮ್ಮಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಆದುದರಿಂದ ನೀವು ಮನೆ ಮಂದಿಯೊಂದಿಗೆ ವ್ಯವಹಾರ ನಡೆಸುವಾಗ ಅವರೊಂದಿಗೆ ಮಾತನಾಡುವಾಗ ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಎಲ್ಲರ ಒಪ್ಪಿಗೆಯ ಮೂಲಕ ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡರೆ ಇಂಥ ಸಮಸ್ಯೆಗಳಲ್ಲಿ ಪರಿಹಾರವಾಗಬಹುದು ಆದರೂ ನಿಮಗೆ ಈ ಚಿಹ್ನೆ ಇರುವುದರಿಂದ ನೀವು ಎಚ್ಚರವಾಗಿರಬೇಕು ಈ ಚಿಹ್ನೆ ಇರುವುದರಿಂದ ನೀವು ಎಚ್ಚರವಾಗಿರಬೇಕು ಇಲ್ಲದಿದ್ದರೆ ಈ ಚಿಹ್ನೆ ನಿಮಗೆ ಹಲವು ರೀತಿಯ ಸಮಸ್ಯೆಗಳನ್ನು ತಂದು ನಿಮ್ಮ ಮನೆಯಲ್ಲಿ ತ ಸಮಸ್ಯೆಗಳನ್ನು ತಂದುಕೊಟ್ಟುವಂತಹ ಮಾನಸಿಕ ಸಂಘರ್ಷ ಮಾನಸಿಕ ಚಿಂತೆ ಮಾನಸಿಕ ಯೋಚನೆ ನೆಮ್ಮದಿಯನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು ಈಗ ಈ ರೀತಿ ಎರಡನ್ನು ಹೇಳಿದು ಈಗ ಮೂರನೇದು ಮೂರನೇ ವಿಷಯ ಏನು ಇಂತಹ ಚಿಹ್ನೆ ಇರುವವರು ಇಂತಹ ಚಿಹ್ನೆ ಇರುವವರು ಯಾವುದೇ ವಿಷಯವನ್ನು ಯೋಚಿಸದೆ ಮುನ್ನುಗ್ಗಿ ಹೋಗಿ ಬೇರೆಯವರ ಮಾತುಗಳನ್ನು ಕೇಳದೆಯೇ ಹೋಗಿ ಹಣಕಾಸು ಕೊಟ್ಟು ಮೋಸ ಹೋಗ್ತಾರೆ ಅಂದರೆ ಒಂದು ಚೀಟಿಯಲ್ಲಿ ಸೇರಬೇಡಿ ಆ ಚೀಟಿಯಲ್ಲಿ ಸೇರೋದು ಮೋಸ ಆಗುತ್ತೆ ಅವನು ಸರಿಯಾಗಿ ಚೀಟಿ ಕೊಡೋದಿಲ್ಲ ಅಂದರೂ ನೀವು ಅದಕ್ಕೆ ಹೋಗಿ ಆ ಚೀಟಿ ಕಟ್ತೀರಿ ಕೊನೆಗೆ ಆ ಚೀಟಿ ಹೋಗುತ್ತೆ ಇನ್ನು ಕೆಲವು ಚೈನ್ ಲಿಂಕ್ಗಳಂತ ಹೇಳಿ ಕೆಲವು ವ್ಯವಹಾರ ಇರುತ್ತೆ ಅಂಥ ವ್ಯವಹಾರಕ್ಕೆ ಹೋಗ್ಬಿಡಿ ಸೇರಬೇಡಿ ಅಂತ ಹೇಳಿದ್ರು ಇಲ್ಲ ಇಲ್ಲ ಇದು ಅಷ್ಟು ಹಣ ಬರುತ್ತೆ ಹಣ ಬಂದು ಬರುತ್ತೆ ಆ ಚೈನ್ಲಿಕ್ಕೆ ನಾವು ಸೇರಿಕೊಂಡು ನಾ ದುಡ್ಡು ದುಡಿಯಬೋದು ಹೇಳಿ ಹೋಗಿ ಅದಕ್ಕೆ ಕಟ್ಟಿ ದುಡ್ಡನ್ನು ಹಾಳು ಮಾಡ್ಕೊಳ್ತಾರೆ ಅಥವಾ ಇನ್ನು ಯಾವುದಾದ್ರೂ ಒಂದು ನಾನು ಯಾವುದಾದರೂ ಹೂಡಿಕೆ ಮಾಡ್ತೀನಿ ಯಾರು ಹೇಳಿದ್ರು ಡಿಪಾಸಿಟ್ಸ್ ಕೊಟ್ಟರೆ ಇಷ್ಟೊಂದು ದುಡ್ಡು ಬರುತ್ತೆ ಹಾಗಷ್ಟು ದುಡ್ಡು ಬರುತ್ತೆ ಹೇಳಿ ನಿಮಗೆ ಅಷ್ಟು ದುಡ್ಡು ಬರ್ಬೋದು ಅದರೇ ನಾನು ಅದಕ್ಕೆ ಕಟ್ತೀನಿ ಅಂತ ಹೇಳಿ ನೀವು ಕಡಿ ಬೇರೆ ಯಾರು ಹೇಳಿದ್ರು ನೀವು ಕೇಳೋದಿಲ್ಲ ನಿಮಗೇನಿದ್ರು ನಿಮ್ಮ ಅಭಿಪ್ರಾಯ ಸರಿ ಅಂತ ಹೇಳಿ ನೀವು ಹೋಗಿ ದುಡ್ಡು ಕಟ್ತೀರಿ ಹಾಳಾಗ್ತೀರಿ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಳ್ಳೋದೇ ಜಾಸ್ತಿ ಆಗುತ್ತೆ ಬೇರೆಯವ್ರಿಗೆ ಜಾಮೀನು ಹೋಗಿ ಸೆಕ್ಯೂ ಸ್ಯಕ್ಯೂರಿಟಿ ಕೊಟ್ಬಿಟ್ಟು ಅವ್ರು ಕಟ್ಟದೇ ಇಲ್ಲ ನೀವೇ ಹೋಗಿ ಮತ್ತು ದುಡ್ಡು ಕಟ್ಟಬೇಕಾದಂಥ ಪರಿಸ್ಥಿತಿ ಆಗ್ಬೋದು ಆದುದರಿಂದ ಇಂತಹ ಚಿಹ್ನೆ ಇರುವಂತಹ ವ್ಯಕ್ತಿಗಳು ಇಂತಹ ಚಿಹ್ನೆ ಇರುವಂಥ ವ್ಯಕ್ತಿಗಳು ಯಾವಾಗಲೂ ಯೋಚನೆ ಮಾಡಬೇಕು ನಾನು ಮಾಡುವಂಥದ್ದು ಸರಿನಾ ತಪ್ಪೋ ಇದರಲ್ಲಿ ನಾವು ಹೋಗ್ಬೋದಾ ಆದರೆ ನೀವು ಎಚ್ಚರವಾಗಿದರೆ ನಿಮಗೆ ಇದರ ಅವೇರ್ನೆಸ್ ಇದ್ದರೆ ಈ ಕೈಯಲ್ಲಿ ಇಂಥ ಚಿಹ್ನೆ ಇದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ಇಂಥ ಕೈಯಲ್ಲಿ ಇಲ್ಲಿ ಎರಡೂ ಕೈಯಲ್ಲಿದ್ದರೆ ನೀವು ಗ್ಯಾರಂಟಿ ಇದ್ದಷ್ಟು ಮೋಸ ಹೋಗ್ತೀರಿ ಎರಡೂ ಕೈಯಲ್ಲಿದ್ದರೆ ಒಂದೇ ಕೈಯಲ್ಲಿದ್ದರೆ ನೀವು ಅರ್ಧ ಸ್ವಲ್ಪ ಸ್ವಲ್ಪ ಕಾಳ್ಕೊಳ್ತೀರಿ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳಿರುತ್ತೆ ಅರ್ಧ ಸಮಸ್ಯೆಗಳಿರುತ್ತೆ ಎರಡೂ ಕೈಯಲ್ಲಿದ್ದರೆ ಈ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನಿಮಗೆ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಎದುರಿಸಬೇಕು ನೀವು ಹಣಕಾಸಿನ ಮುಗ್ಗಟ್ಟು ತರ್ಬೋದು ರೋಗಗಳು ಬರ್ಬೋದು ನಿಮ್ಮ ಹಲವು ಸಮಸ್ಯೆಗಳು ನಿಮ್ಮನ್ನು ಎದುರಿಸ್ಬೋದು ನೀವು ಕಲಾವಿದರಾಗಿರ್ತೀರಿ ಕಲಾವಿದರಾಗಿದ್ದರೂ ನಿಮಗೆ ಸಿಗಬೇಕಾದಂಥ ಪ್ರತಿಫಲ ಸಿಕ್ಕಲ್ಲ ಮಾನ್ಯತೆ ಸಿಕ್ಕಲ್ಲ ಗೌರವ ಸಿಕ್ಕೋದಿಲ್ಲ ನೀವು ಸಾಹಿತಿ ಆಗಿರುತ್ತೀರಿ ನಿಮಗೆ ನೀವು ಎಷ್ಟೇ ಕಷ್ಟಪಟ್ಟರು ನಿಮಗೆ ಅದು ಸಿಗಬೇಕಾದ ಮಾನ್ಯತೆ ಸಿಕ್ಕೋದಿಲ್ಲ ನಿಮಗೆ ಬೇಕಾದಂಥ ಗೌರವ ಸಿಕ್ಕೋದಿಲ್ಲ ನಿಮಗೆ ನೀವು ಪುಸ್ತಕ ಬರೆದರೆ ಅಥವಾ ನೀವೇನೋ ಬರೆದರೆ ನಿಮಗೆ ಗೌರವಧನವೇ ಸಿಕ್ಕಲ್ಲ ಇಂತಹ ಸಮಸ್ಯೆಗಳು ಬರಲು ಇಂಥ ರೇಖೆಗಳಿದ್ದವರಿಗೆ ಇರುವುದರಿಂದ ಇಂಥ ರೇಖೆ ಇಂತಹ ಚಿಹ್ನೆ ಇದ್ದರೆ ಅವರಿಗೆ ಅದೆಲ್ಲವೂ ಹಾಗಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ನೀವು ಅಂತಹ ಕೆಲಸ ಕಾರ್ಯಗಳಲ್ಲಿ ತೊಡಬೇಕು ಆದರೆ ನೀವು ಯಾವಲ್ಲೂ ಅವೇರ್ನೆಸ್ ಎಚ್ಚರಿಕೆಯಿಂದ ನೀವು ಯಾವುದೇ ಕೆಲಸ ಮಾಡಿದರೂ ಇಂತಹ ಸಮಸ್ಯೆಗಳಿಂದ ಅಲ್ಪ ಪ್ರಮಾಣದಲ್ಲಾದರೂ ಬ ನೀವು ಪಾರಾಗಬಹುದು ಆದ್ದರಿಂದ ತುಂಬ ಎಚ್ಚರವಾಗಿರಬೇಕೆಂಬುದು ಇದರ ತಾತ್ಪರ್ಯ ಇನ್ನು ನಾಲ್ಕನೇದು ಒಂದು ಹೇಳೋಣ ಈಗ ನಾನು ಮೂರು ವಿಚಾರಗಳು ಹೇಳಿದೆ ಈಗ ಈ ಥರದ ಚೌ ಈ ಥರದ ಇಂಟು ಚಿಹ್ನೆ ಅದು ಚಿಕ್ಕದಾಗಿರ್ಬೋದು ಅಡ್ಡವಾಗಿರ್ಬೋದು ಹಿಂಗಿರ್ಬೋದು ಹಿಂಗಿರ್ಬೋದು ಅಥವಾ ಹಿಂಗಿರ್ಬೋದು ಹೇಗಿದ್ದರೂ ಸಹ ಇಂಥ ಇಂಟುಗಳು ಅದು ಅಪಾಯಕಾರಿ ಎಂಬುದನ್ನು ಮರೆಯಬೇಡಿ ಅಂದರೆ ಯಾವ ಎಲ್ಲಿ ನಾನು ಹೇಳ್ತಾ ಇರೋದು ಈ ಸೂರ್ಯ ಪರ್ವದಲ್ಲಿ ಬೇರೆ ಕಡೆಯಿದ್ರೆ ಬೇರೆ ಫಲಗಳನ್ನು ಕೊಡುತ್ತದೆ ಅದನ್ನು ಬೇರೆ ವಿಷಯ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಈ ಫಲಗಳು ಅಂದರೆ ಇಂಟು ಯಾವುದೇ ಒಂದು ಗೆರೆಯಿಂದ ಹಿಂಟುವಿನ ರೀತಿಯಲ್ಲಿ ಚಿಕ್ಕದಾಗಿದ್ದರೆ ನೀವು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ರೀತಿಯಲ್ಲಿ ಅಂದರೆ ಕಡಿಮೆ ರೀತಿಯಲ್ಲಿ ನೀವು ಮೋಸ ಹೋಗ್ತೀರಿ ಅಥವಾ ಆ ಇರುತ್ತೆ ನಿಮ್ಮ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಒಂದು ಸಮಸ್ಯೆ ಇರುತ್ತೆ ಅಂತ ಸಮಸ್ಯೆಗಳನ್ನೆಲ್ಲ ಎದುರಿಸ್ಕೊಂಡು ನೀವು ಮುಂದಕ್ಕೆ ಹೋಗಬೇಕಾಗುತ್ತೆ ಆ ರೀತಿಯ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಮನೆಯಲ್ಲಿ ಸಮಸ್ಯೆ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲಸ ಇರುತ್ತೆ ಅಂತ ಈಗ ನಾನು ನಾಲ್ಕನೇದಾಗಿ ಹೇಳಿದೆ ಯಾವುದೇ ಕೆಲಸದಲ್ಲೂ ಇಂತಹ ಚಿಹ್ನೆ ಇದ್ದಾಗ ಯಾವುದೇ ಕೆಲಸ ಆರಂಭಿಸಲು ನಿಮಗೆ ಅಡೆತಡೆಗಳು ಒಂದು ಕೆಲಸಕ್ಕೆ ಹೋಗಬೇಕು ಒಂದು ಉದ್ಯೋಗಕ್ಕೆ ಸೇರಬೇಕಂದ್ರೆ ನೀವು ಆ ಕೆಲಸದಲ್ಲಿ ನಿಮಗೆ ಅಡೆತಡೆಗಳು ಇದ್ದಕ್ಕಿದ್ದಾಗೆ ಆ ಸಮಸ್ಯೆಗಳು ಎದುರಾಗುತ್ತದೆ ನೀವು ಏನೇ ಮಾಡಿದ್ರೆ ಈ ಥರ ಈ ಇದ್ದು ನೀವು ಆ ಕೆಲಸಕ್ಕೆ ಹೋಗ್ತಾ ಇದ್ದಾಗ ಕೆಲಸದಲ್ಲಿ ನೀವು ಬೇಕಂತೆಯೇ ನೀವೇನೋ ಗಲಾಟೆ ಮಾಡೋದು ಏನಾದರೂ ಮಾಡೋದು ನಿಮಗೆ ಕೆಲಸದಲ್ಲಿ ತೊಂದರೆ ಆಗೋದು ಅಥವಾ ನೀವು ಕೆಲಸಕ್ಕೆ ಸೇರಬೇಕು ಅಂದರೆ ಹೋದರೆ ನೀವು ಅಂದುಕೊಂಡಂತೆ ಹೋಗಿ ಕೆಲಸಕ್ಕೆ ಸೇರಲು ಸಾಧ್ಯವಾಗುವುದೇ ಇಲ್ಲ ಅಷ್ಟೊತ್ತಿಗೆ ಏನೋ ಅಡ್ಡ ಬರುತ್ತೆ ಯಾರು ಅಡ್ಡ ಅಥವಾ ಏನೋ ಒಂದು ಕಾರಣದಿಂದ ನಿಮಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ನೀವು ಒಂದು ಯಾವುದೋ ಬಿಸ್ನೆಸ್ ಆರಂಭಿಸಬೇಕಂತ ಹೋಗಿ ಎಲ್ಲವನ್ನೂ ಸೇರಿ ಮಾಡ್ಕೊಳ್ತೀರಿ ಕೊನೆಗಳಿಗೆಯಲ್ಲಿ ಆ ಬಿಸ್ನೆಸ್ಸಿಗೆ ನಿಮಗೆ ಏನಾದರೂ ಅಡಚಣೆ ಬರುತ್ತದೆ ಅಥವಾ ನೀವು ಇನ್ನೇನಾದರೂ ಮಾಡೋಕ್ಕೋಗಿ ನೀವು ಯಾವುದಾದ್ರೂ ಕೆಲಸ ಮಾಡೋಕ್ಕೋಗಿ ಅದರಲ್ಲಿ ನೀವು ಕೆಲಸ ಲಾಭ ಬರುತ್ತದೆ ನನಗೆ ಅದು ಇದರಿಂದ ಹೆಚ್ಚಿನ ಲಾಭ ಬರುತ್ತೆ ತಿಳ್ಕೊಂಡು ನೀವು ಕೆಲಸ ಮಾಡ್ತೀರಿ ಕೊನೆಗಳಿಗೆಯಲ್ಲಿ ನಿಮಗೆ ಬರಬೇಕಾದ ಅಸಲು ಸಹ ಕೈಗೆ ಸಿಗದೆ ಹೋಗಬಹುದು ಈ ರೀತಿ ಒಂದಲ್ಲ ಒಂದು ಯಾವುದೇ ಒಂದು ಕೆಲಸ ಆರಂಭಿಸಿದ್ರು ಅಡೆತಡೆಗಳಿಂದಾಗಿ ಧನನಷ್ಟ ಧನ ನಷ್ಟ ಆಗೋದು ಇಲ್ಲ ಇದ್ದಕ್ಕಿದ್ದಾಗೆ ಯಾವುದಾದರೂ ಅಡಚಣೆ ಬರೋದು ಇಲ್ಲದಿದ್ದರೆ ಯಾವುದಾದರೂ ಕಾನೂನು ತೊಡಗು ಬರ್ಬೋದು ಅಂದರೆ ಒಟ್ಟಾರೆ ಈ ಚಿಹ್ನೆ ಇದ್ದರೆ ಈ ಚಿಹ್ನೆ ಈ ರೀತಿಯ ಚಿಹ್ನೆ ನಿಮ್ಮ ಸೂರ್ಯಪರ್ವದಲ್ಲಿದ್ದರೆ ಎರಡೂ ಕೈಯಲ್ಲಿದ್ದರೆ ಹೆಚ್ಚಿನ ಲಾಭ ನಷ್ಟಗಳು ಒಂದೇ ಕೈಯಲ್ಲಿದ್ದರೆ ಅದು ಕಡಿಮೆ ಪ್ರಮಾಣದ ನಷ್ಟಗಳು ಇನ್ನು ಅದು ಚಿಕ್ಕದಾಗಿ ಇದ್ದರೆ ಇನ್ನಷ್ಟು ಕಡಿಮೆ ಆಗಿರುತ್ತದೆ ಆದರೆ ಇದಕ್ಕಾಗಿ ಪರಿಹಾರವನ್ನು ಜನಗಳು ಹೇಳ್ತಾರೆ ಕೆಲವರು ಹೇಳ್ತಾರೆ ಅದು ನಿಮ್ಮಿಷ್ಟ ಪರಿಹಾರ ಮಾಡಿಕೊಳ್ಳೋದು ನೀವು ಕೆಲವರು ಹೇಳ್ತಾರೆ ನೀವು ಕಾಳಿದೇವಿಯ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹೋಗಿ ದರ್ಶನ ಪಡೆಯುವುದು ಅದು ಪ್ರಸಿದ್ಧವಾದ ಅಂತಹ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗುವುದು ಅಥವಾ ನಿಮ್ಮ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮವನ್ನು ಜಪಿಸುವುದು ಹಾಗೂ ವಿಷ್ಣು ದೇವಸ್ಥಾನ ಇಲ್ಲೋ ಕೃಷ್ಣನ ದೇವಸ್ಥಾನಕ್ಕೆ ಹೋಗುವುದು ಮುಂತಾದ ಕ್ರಿಯೆಗಳಿಂದ ನಿಮಗೆ ಬರಬಹುದಾದ ಇಂತಹ ಸಮಯದಲ್ಲಿ ಇಂತಹ ಸಮಸ್ಯೆಯ ಸಮಯದಲ್ಲಿ ಆ ಇದರಿಂದ ಆ ದೇವರ ದರ್ಶನದಿಂದಾಗಿ ಆ ದೇವರ ನೀವು ನಿರಂತರವಾಗಿ ದೇವರ ದರ್ಶನ ಪಡೆಯುವುದರಿಂದ ನಿಮ್ಮ ಸಮಸ್ಯೆಗಳು ತೀವ್ರತೆ ಕಡಿಮೆಯಾಗಿ ಆ ಅದರಿಂದ ಆಗುವಂತಹ ಪರಿಣಾಮಗಳ ನಿಮಗೆ ಅನುಭವ ಆಗದೇ ಬರಬಹುದು ಅಥವಾ ನೀವು ಹೇಳಿದಂಥ ಇತರ ಇದು ದೌರ್ ಇದರ ಶಕ್ತಿ ಕುಂದ್ ನೀವು ಉತ್ತಮವಾದಂತಹ ಜೀವ ನಡೆಸಲು ಸಾಧ್ಯವಾಗುತ್ತದೆ ಅಂದರೆ ಇದು ನಿಮಗೆ ನಂಬಿಕೆ ಇರುವ ದೇವರನ್ನು ನೀವು ಪ್ರಾರ್ಥಿಸಿರಿ ದೇವರನ್ನು ದಿನವೂ ಪ್ರಾರ್ಥಿಸಿರಿ ಹಾಗೆ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸುವುದರಿಂದ ಇಂತಹ ಸಮಸ್ಯೆಗಳಿದ್ದಾಗ ಪರಿಹಾರವನ್ನು ಕಾಣಲು ಸಾಧ್ಯ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಆಗುವಂತಹ ನಷ್ಟವನ್ನು ತಡೆಯಬಹುದು ಇಂತಹ ವಿಚಾರಗಳು ಇನ್ನೂಷ್ಟು ಇದೆ ಇಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬರ್ ಅಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದಕ್ಕಾಗಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಣ ಕೊಡಬೇಕಾಗಿಲ್ಲ ಕಾಸು ಕೊಡಬೇಕಾಗಿಲ್ಲ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಹೊತ್ತಿದ್ರೆ ಮಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಮಾಡಿಕೊಳ್ಳಲೇ ಅಂತ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ಎಲ್ಲ ವೀಡಿಯೋಗಳು ನೋಡಿ ಇಂಥ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಹೋಗಲು ಸಾಧ್ಯವಾಗುತ್ತೆ ನಾನಿವತ್ತು ಹೇಳಿದ್ದ ಈ ವಿಚಾರ ನಿಮ್ಮ ಅವೇರ್ನೆಸ್ಗಾಗಿ ನೀವು ಯಾವಲೂ ಅದರ ಬಗ್ಗೆ ಎಚ್ಚರವಾಗಿರಬೇಕು ನೀವು ತಿಳ್ಕೊಂಡಿದ್ದು ನನ್ನದೇ ಈ ಹಸ್ತದಲ್ಲಿ ಇಂಥ ಚಿಹ್ನೆ ಇದೆ ಅದರಿಂದ ನಾನು ಎಚ್ಚರವಾಗಿರಬೇಕಂತ ಸದಾ ಯೋಚಿಸ್ತಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವ ಅಡೆತಡೆಯೂ ಆಗುವುದಿಲ್ಲ ಎಂಬುದನ್ನು ನೆನಪೇಡಿ ನಿಮಗೇನಾದರೂ ಭವಿಷ್ಯ ತಿಳಿಬೇಕೆ ಹಾಗೇನಾಗಿದ್ದರೆ ಇದರಲ್ಲಿ ಕೊಟ್ಟರೆ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಏನು ಮಾಡಿದರೆ ನಿಮಗೆ ಭವಿಷ್ಯ ತಿಳಿಯುತ್ತದೆ ಎಂಬುದನ್ನು ತಿಳಿಸ್ಕೊಡ್ಲಾಗುತ್ತದೆ ಇಂತಹ ಮತ್ತೊಂದು ವೀಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ